ಬೀದರ್ ದಕ್ಷಿಣ ಕ್ಷೇತ್ರದ ಜನ ಶೈಲೇಂದ್ರ ಬೆಳ್ತಾಳೆವರೆಗೆ ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಅಂತ ಕೇಳ್ತೀರಿ? ಎರಡು ಸಲ ಸೋತರು ಕೂಡ ಕ್ಷೇತ್ರ ಬಿಟ್ಟಿಲ್ಲ, ಜನರಿಗೆ ಬಿಟ್ಟಿಲ್ಲ, ಯಾವ ಸಮಾಜದಿಂದಿಲ್ಲ, ಎಲ್ಲರಿಗೂ ಕೈಲಾದಷ್ಟು ನಾನು ಸಹಾಯ ಮಾಡ್ತಾನೆ ಬಂದಿದ್ದೀನಿ. ಶೈಲೇಂದ್ರ ಬೆಳ್ತಾಳೆವರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಓಟಲ್ ಸೋತ್ರಿ, ಬಟ್ ಈ ಬಾರಿ ಆ ಮಿಸ್ಟೇಕ್ಸ್ ಆಗಬಾರದು ಅಂತ ಎಲ್ಲ ರೀತಿಯಲ್ಲೂ ತಂತ್ರಗಾರಿಕೆ ಇವೆಲ್ಲ ಮಾಡ್ತಾ ಇದೀರಾ ಚುನಾವಣೆ ಗೆಲ್ಲೋಕೆ? ಕರೆಕ್ಟ್ ಆಂಗ್ಲರ್ ಫೈಟ್ ಐತೆ, 100% ನಾನೇ ವಿನ್ ಆಗ್ತಿದ್ದೆ. 500 ಆಗ್ಲಿ, 1000 ಆಗ್ಲಿ, 2000 ಆಗ್ಲಿ, ಅಶೋಕ್ ಕೇಣಿಯವ್ರ ಅಂತ ದೊಡ್ಡ ಮನುಷ್ಯ ಏನೋ ಮಾಡ್ಬಿಡ್ತಾರ, ಸಿಂಗಾಪುರ್ ಮಾಡ್ಬಿಡ್ತಾರ ಅಂತಂದ್ರು. ಬಂಡೆಪುರ ಕೊಟ್ಟಿಲ್ಲ, ಎರಡು ಸಲ ಗೆದ್ದು ಇವರು ಕೊಟ್ಟಿಲ್ಲ. ಇಲ್ಲ, ನಾನು ಭಾರಿ ಕೆಲಸ ಮಾಡಿದ್ದೀನಿ, ಜನ ಗೆಲ್ಲಿಸ್ತಾರೆ ಅಂತ ಹೇಳ್ತಾರಪ್ಪ ಬಂಡೆಪ್ಪ ಕಾಶೆಂಪುರ. ಈ ಜನರು ಗೆಲ್ಲಿಸ್ತಾ ಅಂದ್ರೆ ಜನರೇ ಉತ್ತರ ಕೊಡ್ತಾರೆ ಎಲೆಕ್ಷನ್. ಬೀದರ್ ಸೌತ್ ಹೇಗಿದೆ ಅಂತಂದ್ರೆ ವರ್ಸಸ್ ಫೈಟ್ ಅಲ್ಲ, ಚತುಷ್ಕೋನಕ್ಕೆ ತಿರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಲಾಭ ಆಗಬಹುದು, ಏನ್ ಕತೆ? ನಮ್ದೇ ಆದ ಸಂಘಟನೆ ಓಟ್ಸ್ ಇದೆ, ನಮ್ದೇ ಆದ ಕಾರ್ಯಕರ್ತರ ಪಡೆ ಇದೆ. ವರ್ಕೌಟ್ ಆಗುತ್ತಾ? ಪ್ರಭು ಚೌಹಾಣ್ ಮಾಡಿರೋ ಕೆಲಸ ಮತ್ತೆ ಭಗವಂತ ಕುಬಾ ಮಾಡಿರೋ ಕೆಲಸ, ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿ ಮಾಡಿದ್ರು, ಇವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ, ವರ್ಕೌಟ್ ಆಗುತ್ತೆ. ಬಂಡೆಪ್ಪ ಕಾಶಂಪೂರ್ ಅವ್ರನ್ನ ಭಾರಿ ದುಡ್ಡು ಇಟ್ಕೊಂಡು 100 ಕೋಟಿ 1000 ಕೋಟಿ ಮಾತಾಡುವಂತ ಅಶೋಕ್ ಕೇಣಿ ಅವ್ರನ್ನ ಶೈಲೇಂದ್ರ ಬೆಳ್ತಾಳೆ ಅವ್ರು ಸೋಲಿಸಬಹುದಾ ಅನ್ನೋ ಪ್ರಶ್ನೆ. ಯಾರೇ ಎಷ್ಟೇ ದೊಡ್ಡ ಮನುಷ್ಯ ಇದ್ರು, ನೇಷನ್ ಫಸ್ಟ್, ಸೆಲ್ಫ್ ಲಾಸ್ಟ್. ಇಲ್ಲಿ ಹಣ ಮಾತಾಡುತ್ತಾ ಇಲ್ಲ ಸಂಘಟನೆ ಮಾತಾಡುತ್ತಾ ಅಂತ? ಸಂಘಟನೆ ಮಾತಾಡುತ್ತೆ, ನಮ್ಮ ಸಂಘಟನೆ ಆಧಾರಿತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅಲ್ಲ, ಅನುಕಂಪ ಇದೆಯಾ ಬೀದರ್ ಸೌತ್ ಜನಕ್ಕೆ? ಇಲ್ಲ ತಳಪ ಸೋತ್ಬಿಟ್ಟು ಎರಡು ಸಾರಿ ಶೈಲೇಂದ್ರ ಬೆಳ್ತಾಳೆ ಓಟ್ ಹಾಕೋಣ ಅಂತ? ಈ ಸಲ ನಿನ್ ಗೆದ್ದಿಸ್ತೇವೆ, ಕೆಲಸ ಮಾಡ್ಬೇಕು ಒಳ್ಳೇದು. ಎಲ್ಲೋದ್ರು ಕೂಡ ಇದೊಂದು ಅವಾಜ್, ಒಗ್ಗೂರ್ಲಿಂದ ಜನ ಮಾತಾಡ್ತಾ ಇದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಿದೆಯಾ ಬೀದರ್ ಸೌತ್ ಅಲ್ಲಿ ಎಲ್ರಿಗೂ? ನಮ್ಮ ಇಡೀ ಜಿಲ್ಲೆಯಲ್ಲೇ ಹೈಯೆಸ್ಟ್ ಫಲಾನುಭವಿಗಳು ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ. ಬಿಜೆಪಿಯ ಫಲಾನುಭವಿಗಳು ಯಾರಿದ್ದಾರೆ, ಅವರೆಲ್ಲ ಓಟ್ ಹಾಕ್ತಾರೆ ಅನ್ಕೊಂಡಿದ್ದೀರಾ? ಎಲ್ಲರಿಗೂ ಓಟ್ ಹಾಕ್ತಾರೆ ಅಂತೆಲ್ಲ ಅವ್ರಿಗೆ ತಿಳಿಸ್ ಹೇಳ್ಬೇಕತ್ತದ್. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕಾನ್ಸೆಪ್ಟ್ ದಾಗ ಇಡೀ ದೇಶ ಡೆವಲಪ್ ಆಗ್ತಾ ಇದೆ. ಬಟ್ ಎಷ್ಟು ಅಂತರದಲ್ಲಿ ಗೆಲ್ತೀರಿ? ಎಷ್ಟಂತರಂತ ನಾನು ಅಹಂಕಾರ್ಲಿಂದ ಹೇಳ್ತಾ ಇಲ್ಲ, ಗೆಲ್ತೀನಿ, ಒಂದು ಕಂಫರ್ಟೇಬಲ್ ಮಾರ್ಜಿನ್ ಗೆಲ್ತೀನಿ. ಬಟ್ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಲಾಭ ಆಗಿದೆಯಾ ರಾಜ್ಯ ಜನರಿಗೆ, ನಿಮ್ಮ ಜಿಲ್ಲೆಯ ಜನರಿಗೆ? ಚೀಲ ಒಂದೇ ಸಿದ್ದರಾಮಯ್ಯರು ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀರಿ. ಒಳಗಿರೋ ಮಟೀರಿಯಲ್ ನಮ್ದು, ಮೋದಿ ಸಾಹೇಬರದು. 2000 ಮಹಿಳೆಯರು ಕೊಡ್ತಾರಂತೆ, 3000 ನಿರುದ್ಯೋಗಿಗಳು ಕೊಡ್ತಾರೆ, ಫ್ರೀ 10 ಕೆಜಿ. ಇಲ್ಲ, ಇಷ್ಟು ಸುಳ್ಳು ಹೇಳೋದು, ಇಷ್ಟು ಇದು ಮಾಡೋದು, ಇದು ಹಗಲ ಸುಳ್ಳು ಚುಕ್ಕಿ ತೋರಿಸೋದು ಕೊಡಕ್ಕಾಗಲ್ಲ. ಅದ್ಯಾವುದು ಎಲ್ಲ ಆಗ್ತದೆ ಸರ್, ಗೆದೇತನ ಅಷ್ಟೇ, ಗೆದಿಲಕ್ಕೆ ಏನೇನು ಬೇಕೋ ಅದು ಮಾಡ್ಲತ್ತಾರ ಅಷ್ಟೇ ಅವರು. ಈ ಜೆ ಡಿ ಎಸ್ ಪಂಚಾಯತ್ರಿ, ಅದು ಅವ್ರ ವಿಜನ್ ಇಲ್ಲ ಏನಿಲ್ಲ, ಕುಮಾರಸ್ವಾಮಿ ಅವ್ರಿಗೆ ವಿಜನ್ ಇಲ್ಲ, ವಿಜನ್ ಇಲ್ಲ ಏನೂ ಇಲ್ಲ. ಅಧಿಕಾರಕ್ಕೆ ಬರಲ ಹಂಗಾರೆ ಜೆ ಡಿ ಎಸ್ ನವರು ಬರಲ ಸರ್? ನೀವು ಬರ್ತೀರಾ, ಯಾರು ಬರ್ತಾರ ಹಂಗಾರೆ ಅಧಿಕಾರಕ್ಕೆ? ಮತ್ತೆ ನಾವೇ ಬರ್ತೀವಿ. ಎಸ್, ನರೇಂದ್ರ ಮೋದಿ ಅಮಿತ್ ಶಾ ಪ್ರಚಾರದಿಂದ ಲಾಭ ಏನಾರ ಇದೆಯಾ ಬೀದರ್ ಅಲ್ಲಿ ಬಿಜೆಪಿಗೆ? ಹೋಮ್ ಮಿನಿಸ್ಟರ್ ಇದ್ದಾಗ ಇದು ಮಾಡಿದ್ರು ಉಕ್ಕಿನ ಮನುಷ್ಯ, ಈ ಮತ್ತೊಂದು ಉಕ್ಕಿನ ಮನುಷ್ಯ ಬಂದು ಅದು ಉದ್ಘಾಟನೆ ಮಾಡ್ತಾ ಇದಾರೆ. ಅಮಿತ್ ಶಾ ಉಕ್ಕಿನ ಮನುಷ್ಯ ನಿಮ್ಗೆ ಈಗ ಹಂಗಾರೀಗ. ಬೀದರ್ ದಕ್ಷಿಣ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ಶೈಲೇಂದ್ರ ಬೆಳ್ತಾಳೆ ಅವ್ರಿಗೆ ಮತ ಹಾಕ್ಬೇಕು? ಜನರಿಗೆ ಡೈಲಿ ಸಿಗ್ತೀನಿ, ಅವ್ರ ಕಷ್ಟ ಸಮಯದಾಗ ಹೆಲ್ಪ್ ಮಾಡ್ತೀನಿ, ಯಾವುದೇ ಜಾತಿ ಸಮಯ ಅನ್ನಲ್ಲ. ಒಂದು ಅವಕಾಶ ಡಾಕ್ಟರ್ ಶೈಲೇಂದ್ರ ಬೆಳ್ತಾಳೆ ಕೊಟ್ರೆ ಬೀದರ್ ಸೌತ್ ಅನ್ನ ಉದ್ದಾರ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಜನರ ಕಷ್ಟ ನಿವಾರಣೆ ಮಾಡ್ಲಿಕ್ಕೆ. ಒಂದು ಶಕ್ತಿ, ಒಂದು ಅಧಿಕಾರ ಬೇಕೇ ಬೇಲೆ. ಜನ ಕೊಡ್ತಾರಾಗಾದ್ರೆ ಶಕ್ತಿ ಅಧಿಕಾರನ ಕೊಡ್ತಾರ, ನಂಬಿಕೆ ಇದೆ ಕೊಡ್ತಾರ. ಯಾವ ಕಾರಣಕ್ಕೆ ಬಿಜೆಪಿಗೆ ಜನ ಓಟ್ ಹಾಕ್ಬೇಕು ರಾಜ್ಯ ಜನ ಬೀದರ್ ಸೌತ್ ನ ಜನ? ನನ್ನ ಜೀವನದಲ್ಲಿ ಉದ್ದೇಶಿದ ಜನರಿಗೆ ಒಳ್ಳೇದು ಮಾಡ್ಬೇಕು, ನಾವು ಇರ್ಲಿ ಬಿಡ್ಲಿ ನಮ್ಮ ಹೆಸರು ಅಮರಾಗಿರ್ಬೇಕು. ನಾನು ಭರವಸೆ ಕೊಡ್ತೀನಿ, ಈ ಸಲ ನನಗೆ ಮತ ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಹಾಕಿ, ಇದು ಮೂರನೇ ಅವಕಾಶ ಅದ, ಈ ಸಲ ನನ್ನ ಕೈ ಹಿಡಿತೀರಿ ಅಂತ ನನಗೆ ಅಚಲವಾದ ನಂಬಿಕೆ ಇದೆ. ಆ ನಂಬಿಕೆಗೆ ನೀವು ಈಡೇರಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ. ಎರಡ್ ಸಾವಿರದ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಇನ್ನು ಕೆಲವೇ ದಿನಗಳು ಅಖಾಡದಲ್ಲಿ ಎಲ್ಲರೂ ಕೂಡ ಉರಿಯಾಳುಗಳಿಗಾಗಲೇ ಕ್ಷೇತ್ರದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಒಂದು ಲೆಕ್ಕಾಚಾರ ನೋಡೋದಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ತನ್ನದೇ ಆದ ಪಾರುಪತ್ಯವನ್ನು ಮಾಡ್ತಾ ಇದ್ದಾರೆ. ಮೂರೂ ಪಕ್ಷದವರು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಎಲ್ರಿಗೂ ಗೊತ್ತು, ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹೀಗೆ ಬೇರೆ ಬೇರೆ ಆಯಾ ಪ್ರದೇಶವಾರು ವಿಂಗಡಣೆ ಆಗಿದೆ. ಈಗ ನನ್ನ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ಬಿಜೆಪಿ ಮುಖಂಡರು ನನ್ನ ಜೊತೆ ಇದ್ದಾರೆ, ಶೈಲೇಂದ್ರ ಬೆಳ್ತಾಳೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.